ಇವತ್ತಿನ ಸಂಪುಟ ಸಭೆಯಲ್ಲಿ ಯಾವ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ನಿಯಮಗಳನ್ನು ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕವನ್ನ ಲಾಕ್ ಮಾಡಬೇಕಾ ಅಥವಾ ಬೆಂಗಳೂರಿಗೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಬೇಕಾ ಈ ಬಗ್ಗೆ ಒಂದು ಚಿಂತನೆ ನಡೆಸಿದ್ದು ಸರ್ಕಾರ ಇವತ್ತು ಒಂದು ನಿರ್ಣಯಕ್ಕೆ ಬರಲಿದೆ ಆದರೆ ಏನಿದೆ ಅಸ್ತ್ರ ಸರ್ಕಾರದ ಬಳಿ ಅಂತ ನೋಡ್ತಾ ಹೋಗಿ ರಾಜ್ಯ ಸರ್ಕಾರದ ಮುಂದಿರೋದು ಮೂರು ಮಹಾ ಅಸ್ತ್ರ ಅಸ್ತ್ರ ಒಂದು 14 ದಿನಗಳ ಕಾಲ ಬೆಂಗಳೂರನ್ನ ಕಂಪ್ಲೀಟ್ ಲಾಕ್ ಮಾಡಿ ಬೆಂಗಳೂರಲ್ಲೇ ಅತಿ ಹೆಚ್ಚು ಸೋಂಕಿರುವ ಹಿನ್ನೆಲೆಯಲ್ಲಿ ಒಂದನೇ ಅಸ್ತ್ರ ಅಂತಂದ್ರೆ 14 ದಿನಗಳ ಕಾಲ ಬೆಂಗಳೂರನ್ನ ಕಂಪ್ಲೀಟ್ ಲಾಕ್ ಮಾಡೋದು ಇಲ್ಲವೇ ಎರಡನೇ ಅಸ್ತ್ರ ದೆಹಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಜನತಾ ಕರ್ಫ್ಯೂ ಮಾಡೋದು ಇನ್ನು ಮೂರನೇ ಅಸ್ತ್ರ ವೀಕೆಂಡ್ ಕರ್ಫ್ಯೂ ಮಾದರಿಯಲ್ಲಿ ಎಲ್ಲಾ ದಿನವೂ ಕರ್ಫ್ಯೂ ಅಂದ್ರೆ ಈಗ ವೀಕೆಂಡ್ ನಲ್ಲಿ ಹೇಗಿದೆ ಶನಿವಾರ ಭಾನುವಾರ ಹೇಗಿದೆ ಅದೇ ಮಾದರಿಯನ್ನ ವಾರ ಪೂರ್ತಿ ಎಲ್ಲಾ ದಿನವೂ ಕೂಡ ಜಾರಿಗೊಳಿಸುವಂತ ಈ ಮೂರು ಅಸ್ತ್ರಗಳ ಬಗ್ಗೆ ಸಿಎಂ ಮನೆಯಲ್ಲಿ ಚರ್ಚೆ ನಡೆಯತಾ ಇದೆ ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ಸಿಎಂ ಮನೆಯಲ್ಲಿ ಚರ್ಚೆ ನಡೆದಿದ್ದು ಇದೇ ವಿಚಾರವನ್ನ ಚರ್ಚಿಸಿ ಅಂತಿಮ ನಿರ್ಧಾರವನ್ನ ಪಕ್ಕಾಗೊಳಿಸಲಾಗುವುದು ಮೂರು ಅಸ್ತ್ರ ಆ ಮೂರು ಮಹಾ ಅಸ್ತ್ರದಲ್ಲಿ ಯಾವುದು ಸೂಕ್ತ ಅನ್ನೋದರ ಬಗ್ಗೆ ಸಿಎಂ ಮನೆಯಲ್ಲಿ ಚರ್ಚೆ ನಡೆಯತಾ ಇದೆ ಆರೋಗ್ಯ ಸಚಿವರು ಇದ್ದಾರೆ ಗೃಹ ಸಚಿವರು ಇದ್ದಾರೆ ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ ಹಾಗೆ ಅಧಿಕಾರಿ ವರ್ಗ ಇದೆ ಎಲ್ಲರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಿಎಂ ಜೊತೆಗೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೆಯತಾ ಇದೆ ಇದೇ ವಿಚಾರವನ್ನ ಚರ್ಚಿಸಿ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಆ ಮೂರು ಅಸ್ತ್ರ ಯಾವುದು ಅಂತ ನೋಡ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ಸೋಂಕಿರುವ ಹಿನ್ನೆಲೆಯಲ್ಲಿ 14 ದಿನಗಳ ಕಾಲ ಬೆಂಗಳೂರನ್ನ ಕಂಪ್ಲೀಟ್ ಲಾಕ್ ಮಾಡೋದು ಇಲ್ಲ ದೆಹಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಜನತಾ ಕರ್ಫ್ಯೂ ಮಾಡೋದು ಇಲ್ಲ ಮೂರನೇ ಅಸ್ತ್ರ ಅಂತಂದ್ರೆ ವೀಕೆಂಡ್ ಕರ್ಫ್ಯೂ ಏನಿದೆ ಅದೇ ಮಾದರಿಯನ್ನ ವಾರ ಪೂರ್ತಿಯೂ ಕೂಡ ಜಾರಿಗೊಳಿಸೋದು ಈ ಮೂರು ಅಸ್ತ್ರದಲ್ಲಿ ಯಾವ ಅಸ್ತ್ರ ಸೂಕ್ತ ಅನ್ನೋದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಆಗಲಿದೆ ಬೆಂಗಳೂರು ಕುರಿತಾದಂತಹ ನಿರ್ಣಯ ಕೆಲವೇ ಕ್ಷಣಗಳಲ್ಲಾಗಿದೆ ರಾಜ್ಯದಲ್ಲಿ ಲಾಕ್ ಮಾಡಿ ಎನ್ನುವಂತಹ ಒಂದು ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ ತಜ್ಞರ ಸಲಹೆ ಬಿಬಿಎಂಪಿ ಕಮಿಷನರ್ ಸಲಹೆ ಯಾವ ನಿರ್ಣಯಕ್ಕೆ ಬರುತ್ತೆ ಸರ್ಕಾರ ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ ಶರತ್ ಮೂರು ಮಹಾ ಅಸ್ತ್ರ ಸರ್ಕಾರದ ಮುಂದಿರುವಂತದ್ದು ಈ ಬಗ್ಗೆ ಈಗ ಸಿಎಂ ಮನೆಯಲ್ಲಿ ಏನು ಚರ್ಚೆ ನಡೀತಾ ಇದೆ ಆ ಚರ್ಚೆಯ ಬಳಿಕ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುವಂತಹ ಚಾನ್ಸಸ್ ಇದೆ ಅದನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಮ್ಮೆ ಮಂಡಿಸಿ ನಿರ್ಣಯ ಭವಿಷ್ಯ ಇವತ್ತೇ ನಿರ್ಣಯ ಆಗೋದಂತೂ ಖಚಿತ ಅಲ್ಲ ಪ್ರತಿಮಾ 11 ಗಂಟೆಗೆ ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ ಸಚಿವ ಸಂಪುಟ ಸಭೆಗೂ ಮುನ್ನ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಹಿರಿಯ ಸಚಿವರೊಂದಿಗೆ ಸಭೆಯನ್ನು ನಡೆಸಲಾಗ್ತಿದೆ ಈ ಸಭೆಯಲ್ಲಿ ಗೃಹ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಇದ್ದಾರೆ ಆರೋಗ್ಯ ಸಚಿವರಾದಂಥ ಸುಧಾಕರ್ ಇದ್ದಾರೆ ಕಂದಾಯ ಸಚಿವ ಆರ್ ಅಶೋಕ್ ಇದ್ದಾರೆ ಅವರೆಲ್ಲರನ್ನೂ ಒಳಗೊಂಡಂತೆ ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ಸಹ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖವಾಗಿ ತಜ್ಞರು ಏನು ಸಲಹೆಯನ್ನು ಕೊಟ್ಟಿದ್ದರು ಆ ಸಲಹೆ ಬಗ್ಗೆ ಇವತ್ತಿನ ಸಂಪುಟ ಸಭೆಗೂ ಮುನ್ನ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ತಜ್ಞರು 14 ದಿವಸ ಬೆಂಗಳೂರನ್ನು ಲಾಕ್ಡೌನ್ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದರು ಏಕೆಂದರೆ ಇಡೀ ರಾಜ್ಯದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ದಿನ ಕಳೆದಂತೆ ಹೆಚ್ಚಾಗ್ತಾನೇ ಇದೆ ಏನೇ ಕಡಿವಾಣ ಹಾಕಿದರೂ ಕೂಡ ಸೋಂಕಿನ ಪ್ರಮಾಣ ಏರ್ತಲೇ ಹೋಗ್ತಾ ಇದೆ ಈ ನಿಟ್ಟಿನಲ್ಲಿ ತಜ್ಞರು ಸಲಹೆಯನ್ನು ಕೊಟ್ಟಿದ್ದರು 14 ದಿವಸ ನೀವು ಬೆಂಗಳೂರು ನಗರವನ್ನು ಲಾಕ್ಡೌನ್ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದರು ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಕಮಿಷನರ್ ಕರ್ಕೊಂಡು ಆರೋಗ್ಯ ಸಚಿವರ ಸುಧಾಕರ್ ಒಳಗೊಂಡಂತೆ ಮತ್ತು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಒಳಗೊಂಡಂತೆ ಮುಖ್ಯಮಂತ್ರಿಗಳು ಸಂಪುಟ ಸಭೆಗೂ ಮುನ್ನ ಅವರಿಂದ ಅಭಿಪ್ರಾಯನ ಪಡ್ಕೊಳ್ತಿದ್ದಾರೆ ಕಳೆದ 2-3 ದಿವಸ ಅಂದರೆ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಕರ್ಫ್ಯೂವನ್ನು ಮಾಡಿದ್ವಿ ಹಾಗೆ ಹೇಗಿತ್ತು ಪರಿಸ್ಥಿತಿ ಅದರ ಹಿಂದೆ ಹೊಸದಾಗಿ ಮಾರ್ಗಸೂಚಿ ಹೊರಡಿಸಿದ ಮೇಲೆ ಪರಿಸ್ಥಿತಿ ಹೇಗಿದೆ ನಾವು ಮುಂದೆ ಏನು ನಿರ್ಧಾರ ತೆಗೆದುಕೊಳ್ಬೇಕು ಏಕೆಂದರೆ ತಜ್ಞರು 14 ದಿವಸ ಲಾಕ್ಡೌನ್ ಮಾಡಿ ಅಂತ ಹೇಳಿದ್ದಾರೆ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಅಂತ ಹೊರಡಿಸಿ ಅಂತ ಕೂಡ ಬೇಡಿಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಗೂ ಮುನ್ನ ಅವ್ರನ್ನ ಕರೆಸಿಕೊಂಡು ಅವರಿಂದ ಅಭಿಪ್ರಾಯನ ಪಡೆದುಕೊಳ್ತಿದ್ದಾರೆ ಇನ್ನೊಂದು ಮುಂಬೈ ಮತ್ತು ದೆಹಲಿ ಮಾದರಿಯನ್ನು ಕೂಡ ಅನುಸರಿಸಿದರೆ ಹೇಗೆ ಅಲ್ಲೂ ಕೂಡ ಈಗ ಮುಂಬೈಲಿ ನಿನ್ನೆಯಷ್ಟೇ ಮುಂಬೈನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯು ಹೇಳ್ತಾ ಇದ್ರು ನಾವು ಜನತಾ ಕರ್ಫ್ಯೂ ಮಾಡಿದ್ಮೇಲೆ ಸೋಂಕಿನ ಪ್ರಮಾಣ ಇಳಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಸೊ ಅದೇ ರೀತಿಯಾದಂಥ ಅದೇ ರೀತಿಯಾದಂಥ ಮಾರ್ಗಸೂಚಿಗಳನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ಹೇಗೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಇವತ್ತಿಗೆ ಅಂದರೆ ಈ 6 ದಿವಸ ಸಂಪೂರ್ಣ ಲಾಕ್ಡೌನ್ ಇತ್ತು ಇವತ್ತಿಗೆ ಮುಗಿಬೇಕಾಗಿತ್ತು ಆದರೆ ನಿನ್ನೆಯಷ್ಟೇ ಘೋಷಣೆ ಮಾಡಿದರು ಇನ್ನೂ ಒಂದು ವಾರ ಲಾಕ್ಡೌನ್ನ ಮುಂದುವರಿಕೆ ಮಾಡಿದರು ಅಲ್ಲೂ ಕೂಡ ನಮ್ಮ
ಬೆಂಗಳೂರಿನಂತೆ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಅವರು ಒಂದು ವಾರ ಕಾಲ ಲಾಕ್ಡೌನ್ ಅನ್ನು ಮುಂದೂಡಿಕೆ ಮಾಡಿದರು. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗ್ತದೆ. ಇನ್ನೊಂದು ಸಲಹೆ ಏನಂತಂದರೆ, ಈಗ ಶನಿವಾರ ಮತ್ತು ಭಾನುವಾರ ಹೇಗೆ ನಮ್ಮ ರಾಜ್ಯದಲ್ಲಿ ಮಾಡಿದ್ರು ಅಂದರೆ ವೀಕೆಂಡ್ ಕರ್ಫ್ಯೂ, ಅದೇ ರೀತಿ ಏನಾದರೂ ಮುಂದುವರಿಸ್ಕೊಂಡೆ ಅಂದರೆ ವೀಕ್ ಡೇಸ್ ಎಲ್ಲ ವಾರಾಂತ್ಯದಲ್ಲಿ ಎಲ್ಲ ದಿನಗಳಲ್ಲೂ ಕೂಡ ಒಂದಿಷ್ಟು ಸಮಯನ ನಿಗದಿ ಮಾಡಿ ಅದೇ ರೀತಿ ಮಾಡಿದರೆ ಹೇಗೆ? ಏಕೆಂದರೆ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಕರ್ಫ್ಯೂನಲ್ಲಿ ಜನರಿಂದ ಕೂಡ ಉತ್ತಮ ಸ್ಪಂದನೆ ಸಿಕ್ಕಿತ್ತು. ಸೊ ಬೇರೆ ರೀತಿ ಈ ಹಿಂದೆ ಆದಂಥ ತೊಂದರೆಗಳೇ ಏನೂ ಆಗಿರಲಿಲ್ಲ ಮೊದಲೇ ಹೇಳಿದ್ದರಿಂದ. ಸೊ ಈಗಲೂ ಕೂಡ ಅದೇ ರೀತಿ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಒಂದಿಷ್ಟು ಸಮಯ ನಿಗದಿ ಮಾಡಿ ಈ ವಾರಾಂತ್ಯದ ಎಲ್ಲ ದಿನಗಳಲ್ಲೂ ಕೂಡ ಈ ಥರ ಸಮಯ ನಿಗದಿ ಮಾಡಿ ಲಾಕ್ಡೌನ್ ಟೈಪಲ್ಲಿ ಒಂದಿಷ್ಟು ಬಿಗಿ ನಿಲುವುಗಳನ್ನು ಮಾಡಿದರೆ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಮೂರು ವಿಷಯಗಳನ್ನು ಇಟ್ಕೊಂಡು ಸಂಪುಟ ಸಭೆಗೂ ಮುನ್ನ ಹಿರಿಯ ಸಚಿವರಿಂದ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಪಡಿತಾ ಇದ್ದಾರೆ. ಅಂತಿಮವಾಗಿ ವಿಧಾನಸೌಧದಲ್ಲಿ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಆಗುತ್ತೆ, ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂಥ ಒಂದು ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ಬೇಡಿಕೆ ಆಗಿರುವಂಥದ್ದು, ಇಡೀ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲೇ, ಬೆಂಗಳೂರಿಗೆ ಒಂದು ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿದರೆ ಹೇಗೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಸಂಪುಟ ಸಭೆ ಆದ ಬಳಿಕವೇ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ, ಸೋಂಕಿನ ಪ್ರಮಾಣ ಬೆಂಗಳೂರು ಸೇರಿದಂತೆ ಯಾವ ಜಿಲ್ಲೆಗಳಲ್ಲಿದೆ, ಅಲ್ಲಿಗೆ ಏನಾದರೂ ಪ್ರತ್ಯೇಕ ಮಾರ್ಗಸೂಚಿಯನ್ನು ಹೊರಡಿಸೋಣ, ಅಥವಾ ಈಗಿರುವಂಥ ಮಾರ್ಗಸೂಚಿ ಪ್ರಕಾರ ಮೇ 4ರವರೆಗೂ ಏನು 144 ಸೆಕ್ಷನ್ ಇರುತ್ತೆ, ಆಮೇಲೆ ನೈಟ್ ಕರ್ಫ್ಯೂ ಇರುತ್ತೆ, ಹಾಗೆ ವೀಕೆಂಡ್ ಕರ್ಫ್ಯೂ ಇರುತ್ತೆ, ಅದನ್ನೇ ಮುಂದುವರ್ಸೋಣ, ಅಥವಾ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಿರೋದ್ರಿಂದ ಈ ಚೈನ್ ಲಿಂಕ್ನ ಕಟ್ ಮಾಡಲಿಕ್ಕೋಸ್ಕರ ಇನ್ನೊಂದಿಷ್ಟು ಆ್ಯಡ್ ಅಪ್ ಮಾಡಿ ಏನಾದರೂ ಹೊಸ ಮಾರ್ಗಸೂಚಿಯನ್ನು ಹೊರಡಿಸೋಣ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಈಗ ಹಿರಿಯ ಸಚಿವರಿಂದ ಈಗ ಅಭಿಪ್ರಾಯನ ಪಡೆದುಕೊಂಡು ಯಡಿಯೂರಪ್ಪನವರು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರಿಂದ ಅಭಿಪ್ರಾಯ ಪಡ್ಕೊಂಡು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರತಿಮಾ ಶರತ್, ಈಗಷ್ಟೇ ಈಗ ಸಿಎಸ್ಗೆ ಕೂಡ ಮಾಹಿತಿಯನ್ನ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬಂತು. ಅಂದ್ರೆ 14 ದಿನಗಳ ಕಾಲ ಬೆಂಗಳೂರನ್ನ ಲಾಕ್ ಮಾಡಿ ಇಲ್ಲದೆ ಹೋದ್ರೆ ವ್ಯವಸ್ಥೆಯನ್ನ ಮಾಡುವಂತದ್ದು ಈಗಿರುವಂತಹ ಸನ್ನಿವೇಶ ಏನಿದೆ ಇದಿನ್ನಷ್ಟು ಬಿಗಡಾಯಿಸುತ್ತೆ ಎನ್ನುವಂತಹ ಸಲಹೆಯನ್ನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬಿಬಿಎಂಪಿ ಕಮಿಷನರ್ ಕೊಟ್ಟಂತಹ ಸಲಹೆ, ತಜ್ಞರು ಈಗಾಗಲೇ ಕೊಟ್ಟಿರುವಂತಹ ಶಿಫಾರಸು, ಇದೆಲ್ಲವನ್ನ ನೋಡ್ತಾ ಹೋದ್ರೆ ರಾಜ್ಯಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ ಮಟ್ಟಿಗಂತೂ ಲಾಕ್ ಮಾಡುವಂತಹ ನಿರ್ಧಾರ ಅಂತದೊಂದು ಭವಿಷ್ಯ ಕಂಡು ಬರ್ತಾ ಇದೆ ಅಲ್ವಾ? ನಮಗೂ ಕೂಡ ಅದೇ ರೀತಿಯಾದಂತಹ ಇಲ್ಲೂ ಕೂಡ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇರುವಂಥ, ಏಕೆಂದರೆ ಈ ಹಿಂದೆ ನಾವು ಓವರಾಲ್ ನೈಟ್ ಕರ್ಫ್ಯೂಯಿಂದ ಸ್ಟಾರ್ಟ್ ಮಾಡಿದರು 7 ಜಿಲ್ಲೆಗಳಲ್ಲಿ, ಅಂದರೆ 8 ನಗರದಲ್ಲಿ, ಅದರಲ್ಲಿ ಬೆಂಗಳೂರು ಕೂಡ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರೇ ಒಂದು ಮಾತನ್ನು ಹೇಳಿದರು, ನೈಟ್ ಕರ್ಫ್ಯೂ ಮಾಡಿದಾಗಿಯೂ ಕೂಡ ಹತೋಟಿಗೆ ಬರ್ತಾ ಇಲ್ಲ, ಸೋಂಕಿನ ಪ್ರಮಾಣ ಏರ್ತಾನೆ ಹೋಗ್ತಾ ಇದೆ ಅಂತ. ಅದಾದ ಬಳಿಕ 144 ಸೆಕ್ಷನ್ ಮಾಡಿದರು, ವೀಕೆಂಡ್ ಕರ್ಫ್ಯೂ ಎಲ್ಲ ಮಾಡಿದರು, ಆದರೂ ಅದಾಗಿಯೂ ಕೂಡ ಸೋಂಕಿನ ಪ್ರಮಾಣ ಏರ್ತಲೇ ಹೋಗ್ತಾ ಇದೆ. ಇನ್ನಷ್ಟು ಬಿಗಿ ನಿಲುವುಗಳನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಏರ್ತಾನೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲೇ ಸೋಂಕಿನ ಪ್ರಮಾಣ ಏರ್ತಾ ಹೋಗ್ತಾ ಇರೋ ನಿಟ್ಟಿನಲ್ಲಿ ಒಂದಿಷ್ಟು ಜನ ಇಲ್ಲಿಂದ ಗೂಳೆ ಕೂಡ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂದರೆ ಒಂದು ಲಾಕ್ಡೌನ್ ಅನಿವಾರ್ಯತೆ ಇದೆ ಅನ್ನೋದನ್ನು ಸ್ವತಃ ಬೆಂಗಳೂರಿನ ಮುಖ್ಯ ಆಯುಕ್ತರಾದಂಥ ಗೌರವ್ ಗುಪ್ತಾ ಅವರು ಕೂಡ ಸಲಹೆ ನೀಡಿರುವುದು, ಒಂದು ತಜ್ಞರು ಕೂಡ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಇದೀಗ ಸ್ವತಃ ಬಿಬಿಎಂಪಿ ಅಧಿಕಾರಿ ಗೌರವ್ ಗುಪ್ತಾ ಅವರೇ ಈ ಮಾತನ್ನು ಹೇಳಿರೋದ್ರಿಂದ ಸೊ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿ ಬೆಂಗಳೂರಿನ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ಒಂದಿಷ್ಟು ಹೊಸ ರೂಲ್ಸ್ನ ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಈಗಷ್ಟೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆಯುವಂಥ ಹಿರಿಯ ಸಚಿವರ ಸಭೆಗೆ ಈಗ DCM ಅಶ್ವಥ್ ನಾರಾಯಣ್ ಅವರು ಕೂಡ ಬೆಂಗಳೂರಿನ ಶಾಸಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ನಿನ್ನೆ ಕೂಡ ವಿವಿಧ ಹಾಸ್ಪಿಟ್ಲ್ಗಳಿಗೆ ಕೂಡ ಹೋಗಿದ್ದರು, ಅಲ್ಲಿನ ಪರಿಸ್ಥಿತಿ ಅವ್ರಿಗೂ ಕೂಡ ಗೊತ್ತಿದೆ. ಈಗಷ್ಟೇ ಸಭೆಗೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಹಾಗೆ DCM ಲಕ್ಷ್ಮಣ್ ಸವದಿ ಅವರು ಕೂಡ ಈಗ ಜಾಯ್ನ್ ಆಗಿರುವಂಥದ್ದು. ಸಚಿವ ಸಂಪುಟ ಸಭೆಗೂ ಮುನ್ನ ಈಗ ನಡೀತಾ ಇರುವಂತಹ ಸಭೆ ನೋಡಿದರೆ ಏನೋ ಒಂದು ಕ್ರೂಷಿಯಲ್, ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ದೃಷ್ಟಿಕೋನ ಇಟ್ಕೊಂಡೇ ಏನಾದರೂ ಮಹತ್ವದ ಸಭೆ ತೆಗೆದುಕೊಳ್ತಾರೆ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಏಕೆಂದರೆ ಸ್ವತಃ ತಜ್ಞರೇ ಒಂದಿಷ್ಟು ಸಲಹೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದರು, ಇದೀಗ ಗೌರವ್ ಗುಪ್ತಾ BBMP ಅಧಿಕಾರಿಯೇ 2 ವಾರ ಲಾಕ್ಡೌನ್ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಸೋಂಕಿನ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುವಂತ
ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಅವರು ಸರ್ಕಾರಕ್ಕೆ ಈ ರೀತಿಯಾದಂತಹ ಸಲಹೆಯನ್ನು ನೀಡ್ತಾ ಇರುವಂಥದ್ದು ಅದರ ಬಗ್ಗೆ ಇದ್ರ ವಿಸ್ತೃತವಾಗಿ ಚರ್ಚೆ ಆಗ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಅಂದರೆ ಈಗ ಸಭೆ ನಡೀತಾ ಇರುವಂಥ ಬೆಳವಣಿಗೆ ನೋಡಿದರೆ ಸಚಿವ ಸಂಪುಟ ಸಭೆ ಆದ ಬಳಿಕ ಒಂದು ರಾಜ್ಯ ಸರ್ಕಾರ ಮಹತ್ವದ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆಯಾ? ಇಡೀ ರಾಜ್ಯಕ್ಕಲ್ಲದೆ ಇದ್ರೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಿರುವಂಥ ಜಿಲ್ಲೆಗಳೇ ಸೇರಿದಂತೆ ಅದರಲ್ಲಿ ಕೂಡ ಬೆಂಗಳೂರು ಮತ್ತು ಬೇರೆ ಸೋಂಕಿನ ಪ್ರಮಾಣ ಜಿಲ್ಲೆ ಹೆಚ್ಚಿರುವಂಥ ಜಿಲ್ಲೆಗಳು ಒಳಗೊಂಡಂತೆ ಒಂದಿಷ್ಟು ಟಫ್ ರೂಲ್ಸ್ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಅದು ಲಾಕ್ಡೌನ್ ಆಗಿರುತ್ತೋ ಅಥವಾ ಬೇರೆ ರೀತಿಯಾದಂಥ ಬಿಗಿ ನಿಲುವುಗಳು ಇನ್ನಷ್ಟು ಬಿಗಿ ನಿಲುವುಗಳಾಗಿರುತ್ತೋ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ಸಂಪುಟ ಸಭೆಗೂ ಮುನ್ನ ಹಿರಿಯ ಸಚಿವರ ಅಭಿಪ್ರಾಯವನ್ನು ಯಡಿಯೂರಪ್ಪನವ್ರು ಕೇಳ್ತಾ ಇರೋದ್ರಿಂದ ಒಂದು ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.